ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರಿಗೆ ಹುಟ್ಟೂರ ಸನ್ಮಾನ. ಹುಟ್ಟೂರು ಅಭಿನಂದನಾ ಸಮಿತಿ ಉಳ್ಳಾಲ ತಾಲೂಕಿನ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಹುಟ್ಟೂರು ಅಭಿನಂದನಾ ಕಾರ್ಯಕ್ರಮ ದೇರಳಕಟ್ಟೆಯ ಕಣಚೂರು ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಇಲ್ಲದೆ ದೇಶದ ಆಡಳಿತ ನಡೆಯಲು ಸಾಧ್ಯವಿಲ್ಲ. ಇಂದಿನ ಪರಿಸ್ಥಿತಿಯಲ್ಲಿ ಕಾರ್ಯಾಂಗದ ಜವಾಬ್ದಾರಿ ಹೆಚ್ಚಾಗಿದೆ ಎಂದರು. ಎಲ್ಲ ಇಲ್ಲಿರುವಂಥ ಎಲ್ಲರಿಗೂ ಸರ್ವಸಾಧಾರಣವಾಗಿ ಅಪ್ಲೈ ಆಗಬೇಕು. ಇವತ್ತು ನಮ್ಮ ದೇಶದಲ್ಲಿ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ಒಂದು ರೋಗ. ಆ ದುರಾಸೆಗೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ. 50ನೇ ದಶಕದಲ್ಲಿ ಒಂದು ಹಗರಣದಲ್ಲಿ, G2 ಹಗರಣದಲ್ಲಿ 52 ಲಕ್ಷ ರೂಪಾಯಿ ಸೋರ್ಕೊಂಡೋಯ್ತು ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರಿಂದ. 60ನೇ ದಶಕಕ್ಕೆ ಬಂದಾಗ ಬೋಫೋರ್ಸ್ ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 64 ಕೋಟಿ ರೂಪಾಯಿ ಹೋಯಿತು. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 70,000 ಕೋಟಿ ರೂಪಾಯಿ ಹೋಯಿತು. ತದನಂತರ 2G ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 1,76,000 ಕೋಟಿ ರೂಪಾಯಿ ಹೋಯಿತು. ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಬಂತು, ಅದರಲ್ಲಿ 1,80,000 ಕೋಟಿ. ಇದೆಲ್ಲ ನೀವು ಗೂಗಲ್ಗೆ ಹೋಗಿ, ಇದರಲ್ಲಿದೆ ಗೂಗಲಲ್ಲಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಹೇಳಿದಂಥ ಮಾತು, ಸರ್ಕಾರ ಅಂದು 85ರಲ್ಲಿ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಇದಕ್ಕೆ ಮೂಲ ಕಾರಣ ಯಾರಂತ ನಾನು ಹೇಳಬೇಕಾಗಿಲ್ಲ. ಆದರೆ ಇಂಥ ಅಧಿಕಾರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದರೆ ಅಂಥ ಹಗರಣಗಳು ನಡೀತಾ ಇಲ್ಲ. ಶಾರದಾ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ MB ಪುರಾಣಿಕ್ ಅವರು ಮಾತನಾಡಿ, ಓರ್ವ ವ್ಯಕ್ತಿಗೆ ವಿದ್ಯೆಯೇ ಭೂಷಣ. ಬಾಲ್ಯದಲ್ಲಿ ಸಿಗುವ ಸಂಸ್ಕಾರವೇ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಇದಕ್ಕೆ ಡಾಕ್ಟರ್ ವಿದ್ಯಾಕುಮಾರಿ ಅವರೇ ಮಾದರಿಯಾಗಿದ್ದಾರೆ ಎಂದರು. ಈ ಒಂದು ಸ್ಥಾನಕ್ಕೆ ಬಂದಂತಹ ಡಾಕ್ಟರ್ ವಿದ್ಯಾಕುಮಾರಿ ಇವರಿಗೆ ಉತ್ತಮವಾದಂಥ ಭವಿಷ್ಯ. ನೀವು ಎದುರಿಸುವಂತಹ ಚಾಲೆಂಜ್ಗಳು, ಸಮಸ್ಯೆಗಳು ಎಲ್ಲ ನಮ್ಗೆ ಗೊತ್ತಿದೆ. ಈ ಎಲ್ಲ ಸಮಸ್ಯೆಗಳನ್ನು ಅತ್ಯಂತ ಧೈರ್ಯದಿಂದ, ನಿಮ್ಮ ತಾಯಿ ತಂದೆ ಭಗವಂತನ ಆಶೀರ್ವಾದದಿಂದ ನೀವು ಪಾರಾಗಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡು. ನಾನು ಯಾವಾಗಲೂ ಒಬ್ಬ ಅಧಿಕಾರಿಯ ಮುಂದೆ ಹೋಗುವಾಗಲ, ದಿಸ್ ಈಸ್ ದಿ ಸೀಟ್ ಟು ಡೂ ಗುಡ್, ದಿ ಸೇಮ್ ಸೀಟ್ ಈಸ್ ಟು ಬ್ಯಾಡ್. ಇದೇ ಕುರ್ಚಿ ಒಳ್ಳೆಯದು ಮಾಡಲಿಕ್ಕೂ ಅದೇ ಜಾಗ, ಡ್ಯಾಮೇಜ್ ಮಾಡಲಿಕ್ಕೂ ಅದೇ ಜಾಗ. ಆ ದೃಷ್ಟಿಯಿಂದ ತನ್ನ ಉಳಿದ ಜೀವಿತ ಕಾಲದಲ್ಲಿ ಒಬ್ಬ ಒಳ್ಳೆಯ ಉತ್ತಮ ಅಧಿಕಾರಿಯಾಗಿ ಸಮಾಜಕ್ಕೆ, ನೊಂದವರಿಗೆ, ನ್ಯಾಯವನ್ನು ಅಪೇಕ್ಷೆ ಮಾಡಿ ಬಂದವರಿಗೆ ಒಳ್ಳೆಯ ಒಂದು ಉಪಚಾರ ಸಮಾಧವನ್ನು ಕೇಳುವಂಥ ನಿಮ್ಮಲ್ಲಿ ಈಗಿರತಕ್ಕಂಥ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ. ಭಗವಂತ ನಿಮಗೆ, ನಿಮ್ಮ ಮಗನಿಗೆ, ನಿಮ್ಮ ಯಜಮಾನರಿಗೆ, ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪರಮಾತ್ಮನಲ್ಲಿ. ಫಾದರ್ ಮುಲ್ಲಸ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರೋಷನ್ ಕ್ರಾಸ್ತ ಮಾತನಾಡಿದರು. ಈ ಊರಿನ ಸಾಧಕಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು, ಉಡುಪಿ ಜಿಲ್ಲಾಧಿಕಾರಿಗಳು ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಒಂದು ಉತ್ತಮವಾದ ಕಾರ್ಯಕ್ಕೆ ನಾನು ಬರೆದಿದ್ದರೆ ನನ್ನ ತಪ್ಪು ಅಂತ ಭಾವಿಸಿ, ನನ್ನ ಪರವಾಗಿ ಹಾಗೂ ಇಲ್ಲಿರುವ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ ಅಭಿನಂದನಾ ಸಮಿತಿಗೆ ಕೂಡ ಅಭಿನಂದನೆಗಳು. ಯಾಕೆಂದರೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಡಾಕ್ಟರ್ ಹಾಜಿ UK ಮೋನು ಅವರು ಉತ್ತಮವಾಗಿ ಹಿಂದಿನ ಅನುಭವಗಳನ್ನು ಮೆಲುಕು ಹಾಕಿದರು. ಹಿಂದಿನ ಪರಿಸ್ಥಿತಿ ಹೇಗಿತ್ತು ಮತ್ತು ಹಿಂದಿನ ಇತಿಹಾಸ ನಮಗೆ ತಿಳಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಅನುಭವ ನಿಜವಾಗಿಯೂ ಐ ಎಪ್ರಿಷಿಯೇಟ್ ಯುವರ್ ಎಕ್ಸ್ಪೀರಿಯನ್ಸ್. ನಾವು ನಂತರ ಬೆಳೆದವರು, ನಮಗೆ ಅಷ್ಟು ಅಂಥ ಒಂದು ಕಷ್ಟದ ಕಾಲ ಇರಲಿಲ್ಲ. ಇವತ್ತು ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಈ ಹಂತಕ್ಕೆ ತಲುಪಿದರೆ ಅಂದರೆ ಅವರ ಹಿಂದಿನ ಪ್ರಯತ್ನದ ದಾರಿಯನ್ನು ಯಾರು ಮರೆಯಬಾರ್ದು. ಈ ಸಂದರ್ಭ ವಿದ್ಯಾಕುಮಾರಿ ಅವರಿಗೆ ಸನ್ಮಾನ ನೆರವೇರಿಸಲಾಯಿತು. ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಮೈಸೂರು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಅಥಾರಿಟಿ
ಜಾಯಿಂಟ್ ಡೈರೆಕ್ಟರ್ ಆಫ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ BDA, ಡೆಪ್ಯುಟಿ ಸೆಕ್ರೆಟರಿ ಆಫ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಜನರಲ್ ಮ್ಯಾನೇಜರ್ ಆಫ್ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಜಾಯಿಂಟ್ ಕಮಿಷನರ್ ಆಫ್ ಟೂರಿಸಂ ಡಿಪಾರ್ಟ್ಮೆಂಟ್. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ವಿದ್ಯಾಕುಮಾರಿ, ಬಾಲ್ಯದಲ್ಲಿ ಕಷ್ಟದಲ್ಲಿ ಬೆಳೆದ ನನಗೆ ತಂದೆ ತಾಯಿ ನೀಡಿದ ಸ್ಫೂರ್ತಿಯೇ ಇಂದು ದಾರಿದೀಪವಾಗಿದೆ ಎಂದರು. ಈ ಒಂದು ತಮ್ಮ ಪ್ರೀತಿ ಮತ್ತು ತಮ್ಮ ಆಶೀರ್ವಾದ, ಅದು ಪ್ರಾಯಶಃ ನನ್ನ ಮುಂದಿನ ಬದುಕಿನಲ್ಲೂ ಕೂಡ ಒಂದು ನನ್ನ ಜೊತೆನೇ ಸಾಗುತ್ತೆ, ನನ್ನ ಬೆಳವಣಿಗೆಗೆ ಕಾರಣ ಆಗುತ್ತೆ. ತಾವೆಲ್ಲ ನೀಡಿರುವಂಥ ಪ್ರೀತಿ ನನ್ನನ್ನು ಇನ್ನಷ್ಟು ಕೆಲಸ ಮಾಡೋದಕ್ಕೆ ಉತ್ತೇಜನ ನೀಡ್ತದೆ ಅಂತ ನಾನು ಖಂಡಿತ ಭಾವಿಸಿದ್ದೇನೆ. ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಶ್ರೀ ಹೈದರ್ ಪರ್ತಿಪಾಡಿರವರು, ರವೀಂದ್ರ ರೈ ಸರ್ ಅವರು, ಅದೇ ರೀತಿಯಲ್ಲಿ ಚಂದ್ರಹಾಸ ಶೆಟ್ಟಿಯವರು, ಅದೇ ರೀತಿಯಲ್ಲಿ ಈ ಒಂದು ಕಣಚೂರು ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿರುವಂಥ ಆಜಿ UK ಮೋಹನ್ರವರು, ಎಲ್ಲರೂ ಕೂಡ ಪ್ರೀತಿಯಿಂದ ಈ ಒಂದು ಕೆಲಸವನ್ನು ಮಾಡಿದ್ದೀರಿ. ತಮಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಪ್ರಾಯಶಃ ಸಂತೋಷ್ ಹೆಗ್ಡೆ ಸರ್ ಅವರಿಂದ ಈ ಒಂದು, ಅವರು ಒಂದು ರೀತಿಯಲ್ಲಿ ನಮಗೆ ಮಾದರಿ. ಅವರ ಅನೇಕ ನಾನು ACಆಗಿ ಸೇರಿರುವಂಥ ಸಂದರ್ಭದವರು ಅಲ್ಲಿ ಮಾನ್ಯ ಲೋಕಾಯುಕ್ತರಾಗಿರುವಂಥದ್ದು, ಆ ಸಂದರ್ಭದಲ್ಲೇ ಒಂದು ರೀತಿಯ ಪ್ರಭಾವವನ್ನು ಬೀರಿದವರು, ಸಾಕಷ್ಟು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ. ನಾನು AC ಪ್ರೊಬೇಷನರ್ ಚಿತ್ರದುರ್ಗದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಅವರು ರೈಡಿಗೆ ಬಂದದ್ದು, ಅವರ ಕಾರನ್ನಾಗ ಸ್ವಲ್ಪ ಇದು ಮಾಡಿರೋ ತೊಂದರೆ ಕೊಟ್ಟಿರುವಂಥದ್ದು, ರಾತ್ರೋರಾತ್ರಿ ಮಧ್ಯರಾತ್ರಿ ಇರುವಂಥ ಸಂದರ್ಭ. ನಿವೃತ್ತ ಮುಖ್ಯೋಪಾಧ್ಯಾಯರಾದ ರವೀಂದ್ರ ರೈ ಹರೇಕಳ ಅಭಿನಂದನಾ ಭಾಷಣ ಮಾಡಿದರು. ಇದೇ ಸಂದರ್ಭದಲ್ಲಿ ಹರೇಕಳ ಹಜಬರು ಕೂಡ ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನು ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕಣಚೂರು ಮೋನು ಭಾಗವಹಿಸಿ ಮಾತನಾಡಿದರು. ಮಂಗಳೂರು ಜಿಲ್ಲಾಧಿಕಾರಿಗಳ ಬಗ್ಗೆ ಇದು ನಮ್ಮ ದಿನಚರಿ. ಕಾರಣ ಏನು ಅಂತೇಳಿದರೆ, ನಾನೊಂದು ರಾಜಕೀಯ ಪಕ್ಷದ ಮೆಂಬರ್ ಆಗಿರುವುದರಿಂದ ಕೆಲವೊಂದು ವಿಚಾರನ ಲೋಕಲಾಗಿ ಏನು ಸೇವೆ ಒದಗಿಸ್ತಾ ಇದ್ದಾರೆ ಸರ್ಕಾರ ಅಧಿಕಾರಿಗಳು ಅಂತ ಹೇಳುವುದನ್ನು ತಿಳ್ಕೊಳ್ಳುವುದು ನನ್ನ ಅಭ್ಯಾಸ. ಈ ಜಿಲ್ಲಾಧಿಕಾರಿ ಉಡುಪಿಗೆ ಬಂದ ನಂತರ ಒಂದು ಸ್ವಲ್ಪ ಹೆಚ್ಚಿನ ಆದ್ಯತೆ ಈ ಉಡುಪಿ ಭಾಗದ ವಿಚಾರಗಳಿಗೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಹೈದರ್ ಪರ್ತಿಪಾಡಿ, ಸಮಿತಿಯ ಕಾರ್ಯದರ್ಶಿ ಚಂದ್ರಹಾಸ ಶೆಟ್ಟಿ, ತ್ಯಾಗಮ್ ಹರೇಕಳ, ರಫೀಕ್ ಮಾಸ್ಟರ್, ಕಣಚೂರು ಸಮೂಹ ಸಂಸ್ಥೆ ನಿರ್ದೇಶಕ ಅಬ್ದುಲ್ ರೆಹಮಾನ್ ಉಪಸ್ಥಿತರಿದ್ದರು.